ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಕಳೆದ ಸಂಚಿಕೆಯಲ್ಲಿ ನಾನು ಬಗ್ಗೆ ಹೇಳಿದ್ದೆ ನಿಮ್ಮಲ್ಲಿ ಅನೇಕರು ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ಹೇಳಿ ಅಂತ ಹೇಳಿ ನನಗೆ ಸಂದೇಶಗಳನ್ನ ಕಳಿಸಿದ್ರಿ ನೀವು ಕೇಳಿದ ವಿಚಾರಗಳನ್ನ ಹೇಳೋದ್ರಲ್ಲೇ ನನಗೆ ಸಂತೋಷ ನಾನು ರಾಮ ಜನ್ಮಭೂಮಿಯ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು ಮತ್ತು ರಾಮ ಜನ್ಮಭೂಮಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನ ವಾದ ವಿವಾದಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಪರಾಶರನ್ ಅವರ ಮಗ ಮೋಹನ್ ಪರಾಶರನ್ ಅವ್ರ ಜೊತೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೆ ಅವರು ಕೂಡ ಸುಪ್ರೀಂ ಕೋರ್ಟ್ನ ಲಾಯರ್ ಒಂದಿಷ್ಟು ಹಮ್ಮು ಬಿಮ್ಮು ಇಲ್ಲ ಅವರಿಗೆ ನಾನು ಒಂದು ಪ್ರಶ್ನೆಯನ್ನ ಕೇಳಿದೆ ನೀವು ಮತ್ತು ನಿಮ್ಮ ತಂದೆಯವರು ಸುಪ್ರೀಂ ಕೋರ್ಟ್ನಲ್ಲಿ ರಾಮಲಲ್ಲನ ಪರವಾಗಿ ವಾದ ಮಾಡಿದ್ರಲ್ಲ ಆ ಸಮಯದಲ್ಲಿ ಯಾವುದಾದರೂ ವಿಚಿತ್ರವಾದ ವಿಸ್ಮಯಕಾರಿಯಾದ ಅಥವಾ ನಂಬೋದಕ್ಕೆ ಅಸಾಧ್ಯವಾದಂತ ಯಾವುದಾದ್ರೂ ಘಟನೆ ನಡೀತಾ ಅಂತ ಹೇಳಿದೆ ಅದಕ್ಕೆ ಅವರು ಹೇಳಿದ ಒಂದು ಘಟನೆಯನ್ನ ನಿಮಗೆ ಯಥಾವತ್ತಾಗಿ ಹೇಳಿಬಿಡ್ತೀನಿ ಕೇಳಿ ಅವತ್ತು ಅಯೋಧ್ಯೆಯ ಅಂತಿಮ ತೀರ್ಪು ಬಂದಿದ್ದಂಥ ದಿನ ದೇಶಾದ್ಯಂತ ಸಂಭ್ರಮ ಸಡಗರಾಯಿತು ಅವತ್ತು ಐದು ಶತಮಾನಗಳ ವಿವಾದಕ್ಕೆ ತೆರೆ ಬಿದ್ದಿತ್ತು ಹಿಂದೂ ಮತ್ತು ಮುಸ್ಲಿಂ ಧರ್ಮದವರು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ತಲೆಬಾಗಿದ್ದರು ಸಂಜೆ ನ್ಯಾಯಾಲಯದ ಆವರಣದಲ್ಲಿ ಅವತ್ತು ಸಂಭ್ರಮನೋ ಸಂಭ್ರಮ ಪರಾಶರನ್ ಅವರು ಮಾಡಿದ್ದಂಥ ವಾದಕ್ಕೆ ಇಡೀ ನ್ಯಾಯಾಲಯ ತಲೆದೂಗಿತ್ತು ಅವರಿಗೆ ಅಭಿನಂದನೆಗಳ ಮಹಾಪೂರ್ವವನ್ನೇ ಹರಿಸಿತ್ತು ಪರಾಶರನ್ ಅವರು ಮತ್ತು ಅವ್ರ ಮಗ ಮೋಹನ್ ಪರಾಶರನ್ ಅವರು ಮತ್ತು ಅವರ ಇಡೀ ವಕೀಲರ ತಂಡಕ್ಕೆ ಹಾರ ತುರಾಯಿ ಹಾಕಿ ಅವತ್ತು ಸನ್ಮಾನ ಮಾಡಲಾಗಿತ್ತು ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಪರಾಶರನ್ ಅವರು ಅವರ ಮಗನ ಜೊತೆಯಲ್ಲಿ ಕಾರ್ನಲ್ಲಿ ಕುಳಿತುಕೊಂಡು ತಮ್ಮ ಮನೆ ಹತ್ರಕ್ಕೆ ಬರ್ತಾರೆ ಮನೆ ಮುಂದೆ ನೂರಾರು ಜನ ಸೇರಿಬಿಟ್ಟಿರ್ತಾರೆ ಅಷ್ಟೊತ್ತಿಗಾಗ್ಲೆ ಜೈ ಶ್ರೀರಾಮ್ ಜೈ ಹನುಮಾನ್ ಘೋಷಣೆಗಳನ್ನ ಕೂಗ್ತಾ ಇರ್ತಾರೆ ಪರಾಶರನ್ ಅವ್ರಿಗೇನು ಆಶ್ಚರ್ಯ ಆಗೋದಿಲ್ಲ ಕಾರಣ ರಾಮಮಂದಿರ ವಿವಾದ ಅಂತ್ಯಗೊಂಡಿದೆ ತೀರ್ಪು ಹಿಂದೂಗಳ ಪರವಾಗಿ ಬಂದಿದೆ ಬಹುಶಃ ಈ ವಿವಾದದಲ್ಲಿ ವಾದ ಮಾಡಿ ಗೆದ್ದಿದ್ದಂತಹ ನನ್ನ ಅಭಿನಂದಿಸೋದಕ್ಕೆ ಮನೆ ಮುಂದೆ ಜನ ಸೇರಿದ್ದಾರೆ ಅಂತ ಪರಾಶರನ್ ಭಾವಿಸ್ತಾರೆ ಆದರೆ ಮನೆ ಮುಂದೆ ಭಾಗದಲ್ಲಿ ಬರ್ತಾ ಇದ್ದ ಹಾಗೆ ಅವರಿಗೆ ಅಲ್ಲಿ ಅಚ್ಚರಿ ಒಂದು ಕಾದಿರುತ್ತೆ ವಾಸ್ತವದಲ್ಲಿ ಅವರ ಊಹೆ ಸುಳ್ಳಾಗಿರುತ್ತೆ ಅಲ್ಲಿ ಭಾರಿ ಸಂಖ್ಯೆಯಲ್ಲಿದ್ದ ಜನ ಅವರನ್ನ ಸನ್ಮಾನಿಸೋದಕ್ಕೆ ಬಂದಿರಲಿಲ್ಲ ಬದಲಾಗಿ ಅವರು ಮನೆಯಲ್ಲಿ ನಡೀತಾ ಇದ್ದಂತ ವಿಸ್ಮಯವೊಂದನ್ನು ನೋಡೋದಕ್ಕೆ ಅಲ್ಲಿ ಬಂದಿರ್ತಾರೆ ವಾಸ್ತವದಲ್ಲಿ ಸರ್ವೋಚ್ಚ ನ್ಯಾಯಾಲಯ ರಾಮಲಲ್ಲನ ಪರವಾಗಿ ತೀರ್ಪು ಕೊಡ್ತಾ ಇದ್ದ ಹಾಗೆ ಅದೆಲ್ಲಿತ್ತೋ ಏನೋ ಹತ್ತಾರು ಕೋತಿಗಳು ಪರಾಶ್ರಮ್ ಅವರ ಮನೆಯ ಟೆರೇಸಿಗೆ ಬಂದುಬಿಟ್ಟಿದ್ವು ಅಲ್ಲಿ ಒಂದೇ ಸಮನೆ ಕುಣಿದು ಕುಪ್ಪಳಿಸ್ತಾ ಇದ್ವು ಮನೆಯಲ್ಲಿ ಮರದಿಂದ ಮರಕ್ಕೆ ಜಿಗಿತಾ ಎರಡು ಕಾಲುಗಳನ್ನು ಎತ್ತಿ ನಿಂತಿದ್ವು ಪರಾಶರನ್ ಆ ದೃಶ್ಯವನ್ನು ಕಂಡು ಮೂಕ ವಿಸ್ಮಿತರಾಗ್ಬಿಡ್ತಾರೆ ಆವರೆಗೆ ಅವರ ಮನೆಗಳಿಗೆ ಯಾವತ್ತೂ ಮಂಗಗಳು ಬಂದಿರಲಿಲ್ಲ ಅವತ್ತು ಮಾತ್ರ ಕಂಡು ಕೇಳಿರಿಯದ ರೀತಿಯಲ್ಲಿ ಮಂಗಗಳು ಲಗ್ಗೆ ಹಾಕಿದ್ವು ಪರಾಶರನ್ ಅವರು ರಾಮನ ಜಯವನ್ನ ಆತನ ಬಂಟ ಹನುಮ ಈ ರೀತಿ ಸಂಭ್ರಮಿಸ್ತಿದ್ದಾನೆ ಅಂತ ಹೇಳಿ ಅವುಗಳಿಗೆ ತಲೆಬಾಗಿ ಒಂದಷ್ಟು ಹಣ್ಣುಗಳನ್ನು ಕೊಟ್ಟರು ತೀರಾ ಇತ್ತೀಚೆಗೆ ಪರಾಶರನ್ ಅವರು ಇದನ್ನ ಪವಾಡ ಅನ್ಬೇಕು ಹನುಮ ದರ್ಶನ ಅನ್ಬೇಕು ದೈವ ಸಾಕ್ಷಾತ್ಕಾರ ಆಗಬೇಕು ನೀವೇ ನೀವೇ ಹೇಳಿ ಅಂತ ಹೇಳಿ ನನ್ನನ್ನು ಕೇಳ್ತಾ ಇದ್ರು ಅವರು ಹೇಳಿದಂತ ಈ ಘಟನೆಯನ್ನ ನಿಮ್ಗೆ ಹೇಳಬೇಕು ಅನ್ನಿಸ್ತು ಹಾಗಾಗಿ ಇದನ್ನ ನಿಮ್ಗೆ ಹೇಳಿದೆ ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ